ನಮಸ್ಕಾರ ವೀಕ್ಷಕರೇ. ಕಳೆದ ಕೆಲವೊಂದು ವಿಡಿಯೋಸ್ಗಳಲ್ಲಿ ನಾವು ನೋಡಿರ್ಬೋದು, ದುಡಿನ ಚಕ್ರ ಬಂದಾಗೋದ್ರ ಬಗ್ಗೆ ನಾವು ತಿಳ್ಕೊಂಡ್ವು. ಕೆಟ್ಟ ಕಣ್ಣು ದೃಷ್ಟಿ ಬಿದ್ದಾಗ ಯಾವ ರೀತಿ ಬಂದಾಗುತ್ತೆ, ಮತ್ತು ಯಾರಾದರೂ ಇನ್ನೂ ಬ್ಲಾಕ್ ಮ್ಯಾಜಿಕ್ ಮಾಡಿಸಿದಾಗ ಅದು ಯಾವ ರೀತಿ ತೊಂದರೆ ಕೊಡುತ್ತೆ, ನಾವು ಎಷ್ಟು ಫೈನಾನ್ಷಿಯಲಿ ವೀಕ್ ಆಗ್ತೀವಿ ಅಂತ ಹೇಳ್ಬಿಟ್ಟು ನಾವು ತಿಳ್ಕೊಂಡ್ವು. ನೋಡಿ, ನೀವು ಅಕಸ್ಮಾತ್ ನಿಮಗೇನಾದ್ರೂ ಆ ರೀತಿಯಾಗಿರ್ತಕ್ಕಂಥ ತೊಂದರೆ ಕಾಣಿಸಿದ್ರೆ ನಿಮ್ಮ ಮನೆಯಲ್ಲೇ ಒಂದು ಚಿಕ್ಕ ಪ್ರಯೋಗವನ್ನು ಮಾಡಿ ನೋಡಿ. ತೆಂಗಿನಕಾಯಿ ಅಥವಾ ಒಂದು ನಿಂಬೆಹಣ್ಣನ್ನು ತೆಗೆದುಕೊಳ್ಳಿ. ಆ ಒಂದು ನಿಂಬೆಹಣ್ಣಿಗೆ ನೀವೊಂದು ಮಾತು ಹೇಳಬೇಕು. ಇವಾಗೇನಾದರೂ ವ್ಯಾಪಾರ ವ್ಯವಹಾರದಲ್ಲಿ ಏನಾದರೂ ಸಿಕ್ಕಾಬಟ್ಟೆ ಏನಾದರೂ ಲಾಸ್ ಆಗಿದ್ದರೆ, ಇಲ್ಲ ಫಸ್ಟೆಲ್ಲ ತುಂಬ ಚೆನ್ನಾಗಿದ್ದು ದುಡ್ಡಿನಲ್ಲಿ ಅಕಸ್ಮಾತ್ ಏನಾದ್ರೂ ಇಂಪ್ರೂವ್ಮೆಂಟ್ ಆಗ್ದಲೇ ಏನಾದರೂ ತೊಂದರೆ ಇತ್ತು ಅಂತ ಅಂದರೆ, ನೀವು ಆ ಒಂದು ನಿಂಬೆಹಣ್ಣಲ್ಲಿ ನೀವು ಚೆಕ್ ಮಾಡ್ಕೋಬೋದು. ಯಾವ ರೀತಿ ಅಂತ ಅಂದರೆ, ಆ ನಿಂಬೆಹಣ್ಣಿಗೆ ನೀವೊಂದು ಮಾತು ಹೇಳಬೇಕು. ನನ್ನಲ್ಲಿ ಏನಾದರೂ ದುಡ್ಡಿನ ಚಕ್ರ ಬಂದಾಗಿದೆ, ಯಾರಾದರೂ ಕೆಟ್ಟ ದೃಷ್ಟಿ ಬಿಟ್ಟಿರೋ, ಬ್ಲ್ಯಾಕ್ ಮ್ಯಾಜಿಕ್ ಮಾಡಿದಾರೋ, ಏನಾದರೂ ಅಕಸ್ಮಾತ್ ತೊಂದರೆ ಮಾಡಿತ್ತು ಅಂತ ಅಂದರೆ, ಈ ನಿಂಬೆಹಣ್ಣು 5 ದಿನದೊಳಗಡೆ ಕೊಳೆತು ಹೋಗಲಿ. ಯಾರೂ ಏನೂ ತೊಂದರೆ ಮಾಡಿಲ್ಲ, ಇದು ಸ್ವಾಭಾವಿಕವಾಗಿ ಈ ರೀತಿ ಹಾಕ್ತಿರೋದು ಅಂದರೆ ಆ ನಿಂಬೆಹಣ್ಣು ಹೇಗಿತ್ತೋ ಹಾಗೆ ಇರಲಿ ಅಂತ ಅಂದ್ಕೊಂಡು, ನೀವು ನೈಟ್ ಹೊತ್ತು ಇದೇ ಥರನೇ ಅದ್ರ ಜೊತೆ ಮಾತಾಡಿಕೊಂಡು ನೈಟ್ ಹೊತ್ತು ದಿಂಬು ಕೆಳಗಡೆ ಇಟ್ಕೊಂಡು ಮಲ್ಕೋಬೇಕು. 5 ದಿವಸ ಆದಮೇಲೆ ನೀವು ಚೆಕ್ ಮಾಡಿ. ಅಕಸ್ಮಾತ್ ನಿಂಬೆಹಣ್ಣು ಏನಾದ್ರೂ ಕೊಳೆತು ಹೋಗಿತ್ತು ಅಂದರೆ ನಿಮಗೆ ಈ ರೀತಿಯಾಗಿರ್ತಕ್ಕಂಥ ಏನಾದರೂ ಒಂದು ಪ್ರಾಬ್ಲಮ್ ಬಂದಿದೆ ಅಂತೇಳಿ ಅರ್ಥ. ಅದೇನು ಕೊಳ್ತಿಲ್ಲ ಅಂತ ಅಂದರೆ, ನೀವು ಸ್ವಾಭಾವಿಕವಾಗಿ ನಾನು ಫಸ್ಟ್ ವಿಡಿಯೋದಲ್ಲಿ ಹೇಳಿದ್ನಲ್ಲ, ಖರ್ಚು ವೆಚ್ಚಗಳು ಯಾವ್ಯಾವ ಥರ ನಾವು ಮಾಡ್ತಾ ಇದ್ದೀವಿ, ಈಗ 50,000 ಬರೋ ಜಾಗದಲ್ಲಿ 60,000 ಖರ್ಚು ಮಾಡ್ತಿದ್ದೀವೋ ಏನೋ, ಆ ಥರದ ಒಂದು ಸಮಸ್ಯೆ ನಿಮ್ಮಲ್ಲೇ ಆಗಿರುತ್ತೆ ಅಂತೇಳಿ ಅರ್ಥ. ಮತ್ತು ಇನ್ನೊಂದು, ತೆಂಗಿನಕಾಯಿ ಮುಖಾಂತರ ಕೂಡ ನಾವು ನೋಡ್ಬೋದು. ತೆಂಗಿನಕಾಯಿಗೂ ಅಷ್ಟೇ, ಇದೇ ರೀತಿಯಾಗಿರ್ತಕ್ಕಂಥ ಸೆಂಟೆನ್ಸನ್ನು ಹೇಳಿ ಆ ತೆಂಗಿನಕಾಯಲ್ಲಿರ್ತಕ್ಕಂಥ ನೀರೆಲ್ಲ ಡ್ರೈ ಆಗಲಿ, ಅಕಸ್ಮಾತ್ ಏನಾದರೂ ಯಾರಾದರೂ ತೊಂದರೆ ಮಾಡಿದರೆ ಅಂತ ಹೇಳಿಕೊಂಡು ನೀವು ಅದನ್ನು ಇಟ್ಟಾಗ ಅದು ಡ್ರೈ ಆಗುತ್ತೆ. ಅಕಸ್ಮಾತ್ ಡ್ರೈ ಆಗಿಲ್ಲ, ಹಾಗೆ ಇತ್ತು ತೆಂಗಿನಕಾಯಿ ಅಂತ ಅಂದರೆ ಯಾರು ಏನೂ ತೊಂದರೆ ಮಾಡಿಲ್ಲ ಅಂತೇಳಿ ಅರ್ಥ. ನೋಡಲ್ಲ ವೀಕ್ಷಕರೇ, ಇವತ್ತಿನ ಈ ವಿಡಿಯೋದಲ್ಲಿ ನಾವು ಏನೋ ದುಡ್ಡಿನ ಚಕ್ರ ಬಂದಾದಾಗ ನಾವು ಯಾವ ರೀತಿಯಾಗಿ ನಾವು ಕಂಡಿಡ್ಕೋಬಹುದು ಮನೆಯಲ್ಲೇ ಅಂತೇಳಿ ತಿಳಿಸ್ಕೊಟ್ಟಿನಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಇನ್ನಷ್ಟು ವಿಡಿಯೋಸ್ಗಳು ನೋಡಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಇನ್ನೊಂದು ಒಳ್ಳೆಯ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.